ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಪುರಂದರದಾಸರು ಹೇಳಿದ್ದಾರೆ. ಎಷ್ಟೋ ಜನ್ಮದ ಪಾಪದ ಫಲಾನೋ ಅಥವಾ ಪುಣ್ಯ ಫಲಾನೋ ಗೊತ್ತಿಲ್ಲ, ಮನುಷ್ಯನ ಜನ್ಮ ಸಿಕ್ಕಿದೆ. ನೀನ್ ಸರಿ ಇಲ್ಲ ಅಂತ ನಮ್ ಕಡೆ ಬೆರಡ್ ಮಾಡಿ ತೋರಿಸೋರು ತಾವ್ ಎಲ್ಲ ರೀತಿಯಲ್ಲೂ ಸರಿಯಾಗಿದ್ದೀವ ಅಂತ ಮೊದ್ಲು ಯೋಚನೆ ಮಾಡಬೇಕು. ಒಬ್ರು ಜೀವನನ ನೀವು ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂದ್ರೆ ದೇವ್ರು ನಿಮ್ ಜೀವನನೂ ಹಾಳು ಮಾಡ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಒಬ್ರು ಮನ್ಸಿಗೆ ನೀವು ಒಂದ್ಸಲ ಬೇಜಾರು ಮಾಡ್ಬೋದು, ನೋವು ನೀಡ್ಬೋದು, ಎರಡನೇ ಸಲನೂ ಬೇಜಾರು ಮಾಡ್ಬೋದು, ಮೂರನೇ ಸಲ ನಾಲ್ಕನೇ ಸಲನೂ ಬೇಜಾರು ಮಾಡ್ಬೋದು. ಆ ವ್ಯಕ್ತಿನೂ ಇದನ್ನೆಲ್ಲ ಸಹಿಸ್ಕೊಂಡಿರ್ಬೋದು. ಆದರೆ ಪದೇ ಪದೇ ಆಗೋ ನೋವು, ಬೇಜಾರು, ಹಿಂಸೆಗಳನ್ನು ಸಹಿಸ್ಕೊಂಡು ಒಬ್ಬ ವ್ಯಕ್ತಿ ಯಾವತ್ತೂ ಸಹ ಇರಲ್ಲ. ಆ ವ್ಯಕ್ತಿ ಶಾಶ್ವತವಾಗಿ ನಿಮ್ಮಿಂದ ದೂರ ಆಗೋಗ್ತಾರೆ, ನಿಮ್ಮನ್ನು ಕನಸಲ್ಲೂ ಸಹ ನೆನೆಸ್ಕೊಳ್ಳಲ್ಲ. ಮತ್ತೆ ನೀವೇ ಆ ವ್ಯಕ್ತಿ ಬೇಕು ಅಂದ್ರೂ ಅವರು ಮತ್ತೆ ನಿಮ್ಮ ಹತ್ರ ತಿರುಗಿ ಬರಲ್ಲ, ಯಾಕಂದರೆ ಅಷ್ಟು ಹಿಂಸೆ, ನೋವು, ಅವಮಾನಗಳನ್ನು ನಿಮ್ಮಿಂದ ಅನುಭವಿಸಿರ್ತಾರೆ. ಒಬ್ಬ ವ್ಯಕ್ತಿ ಕೋಪ ಮಾಡ್ಕೊಂಡು ನಿಮ್ಮಿಂದ ದೂರ ಹೋದರೆ ಖಂಡಿತ ಮತ್ತೆ ನಿಮ್ಮ ಹತ್ರ ತಿರುಗಿ ಬರ್ತಾರೆ. ಆದರೆ ನೋವು ಬೇಜಾರಿಂದ ನಿಮ್ಮಿಂದ ದೂರ ಹೋದರೆ ಮತ್ತೆ ಯಾವತ್ತೂ ನಿಮ್ಮ ಹತ್ರ ಬರಲ್ಲ, ಯಾಕಂದರೆ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಅದನ್ನು ಯಾರೂ ಸಹ ಸಹಿಸಲ್ಲ. ತಾಳ್ಮೆಗೂ ಒಂದು ಮಿತಿ ಇದೆ. ಅಂಜಿ ಬದುಕಬೇಕಾಗಿರೋದು ಭಗವಂತನಿಗೆ ಹೊರತು ಬೇರೆ ಯಾರೋ ಎಲುಬಿಲ್ಲದ ನಾಲ್ಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅನ್ನೋ ನಾಲ್ಕು ಜನರಿಗೋಸ್ಕರ ಅಲ್ಲ. ಅನುಮಾನ ಸುಳ್ಳಾಗ್ಬೋದು, ಆದರೆ ಅನುಭವ ಯಾವತ್ತೂ ಸುಳ್ಳಾಗಲ್ಲ. ಯಾಕಂದರೆ ಅನುಮಾನ ಕೇವಲ ನಮ್ಮ ಮನಸ್ಸಿನ ಕಲ್ಪನೆ ಆಗಿರುತ್ತೆ, ಅನುಭವ ಜೀವನದಲ್ಲಿ ನಿಜವಾಗಿ ಪಡೆದುಕೊಂಡ ತಿಳುವಳಿಕೆ ಆಗಿರುತ್ತೆ. ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಯಾರ ಮೇಲೂ ಯಾವುದ್ರ ಮೇಲೂ ಅತಿಯಾದ ನಿರೀಕ್ಷೆನ ಇಟ್ಕೊಳ್ಳೋದನ್ನ ಮೊದಲು ಬಿಡಬೇಕು. ಪ್ರೀತಿ ಅನ್ನೋದು ಬಲವಂತವಾಗಿ ಯಾರ ಮೇಲೂ ಬರಲ್ಲ, ಪ್ರೀತಿ ತಾನಾಗೇ ಬರಬೇಕೇ ಹೊರತು ಬಲವಂತವಾಗಿ ಪಡೆಯಲು ಹೊರಟ್ರೆ ಯಾವತ್ತೂ ಪ್ರೀತಿ ಸಿಗಲ್ಲ. ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು, ನಮ್ಮ ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗ್ಬಿಡ್ಬೇಕು. ಹಸಿದ ಹೊಟ್ಟೆ, ಖಾಲಿ ಜೇಬು, ಒಡೆದ ಹೃದಯ ಯಾವಾಗಲೂ ನಮ್ಮ ಜೀವನದ ಉತ್ತಮ ಶಿಕ್ಷಕ, ಯಾಕಂದರೆ ಇವು ಕಲಿಸೋಷ್ಟು ದೊಡ್ಡ ಪಾಠನ ಜೀವನದಲ್ಲಿ ಬೇರೆ ಯಾರೂ ಕಲಿಸೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಕಲಿತ ಪಾಠನ ಯಾವತ್ತೂ ಮರೆಯೋಕ್ಕೂ ಆಗಲ್ಲ. ಇಲ್ಲಿ ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತಾಡೋರೇ ಹೊರತು ಯಾರು ನಿಮ್ಮ ಜಾಗದಲ್ಲಿ ನಿಂತು ನಿಮ್ಮ ಪರಿಸ್ಥಿತಿನ ಯೋಚಿಸೋದಿಲ್ಲ. ಜೀವನದಲ್ಲಿ ನಾವು ಗೆದ್ದರೆ ನಾವು ಯಾರು ಅಂತ ಗೊತ್ತಾಗುತ್ತೆ, ಅದೇ ಜೀವನದಲ್ಲಿ ನಾವು ಸೋತ್ರೆ ನಮ್ಮವ್ರು ಯಾರು ಅಂತ ಗೊತ್ತಾಗುತ್ತೆ. ಯಾರು ಎಷ್ಟೇ ಅವಮಾನ ಮಾಡಿದ್ರು, ಕೀಳಾಗಿ ನೋಡಿದ್ರು ನಾವು ನಮ್ಮ ಸ್ವಾಭಿಮಾನನ ಬಿಡಬಾರ್ದು. ಯಾರ ಇಚ್ಛೆ ಅಂತೀಯೂ ನಾವು ಬದುಕಬಾರ್ದು, ನಮಗೆ ಸರಿ ಅನ್ಸಿದ ರೀತಿಯಲ್ಲಿ ಬದುಕಬೇಕು. ಒಬ್ಬ ವ್ಯಕ್ತಿ ಪ್ರತಿ ವಿಷಯದಲ್ಲೂ ತಾನೇ ಎಲ್ಲರದ್ರಲ್ಲೂ ಸೋಲ್ತಿದ್ದಾನೆ ಅಂದರೆ ಅದು ಅವ್ರ ದೌರ್ಬಲ್ಯ ಅಲ್ಲ. ಒಬ್ಬ ವ್ಯಕ್ತಿನ ಸೋಲಿಸ್ತೆ ಅಂತ ಬೀಗೋ ವ್ಯಕ್ತಿಗೂ ಸಹ ಸ್ವಲ್ಪ ಕಾಲ ಖುಷಿ ಪಡಲಿ ಅಂತ ನೀಡೋ ಸಮಯ ಅಷ್ಟೇ ಹೊರತು ಪ್ರತಿ ಸಲನೂ ಯಾರೂ ಸೋಲಕ್ಕೆ ಇಷ್ಟಪಡಲ್ಲ. ಯಾಕಂದರೆ ತಾಳ್ಮೆಗೂ ಒಂದು ಮಿತಿ ಇದೆ ಅಲ್ವಾ? ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ. ನಮಸ್ಕಾರ.